ಸ್ಟೂಡೆಂಟ್ಸ್ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಮೇಲೆ 115 ಮಾರ್ಕ್ಸ್ ಕ್ವಶನ್ ಇದೆ. ಇದು ಎಕ್ಸಾಮಿನೇಷನ್ ಗೆ ತುಂಬಾ ಇಂಪಾರ್ಟೆಂಟ್. ಓಕೆನಾ, ಕ್ವಶನ್ ಕ್ಲಿಕ್ ಆಗಿ ಓದ್ಬಿಡ್ತೀನಿ. ಫಾಲೋಯಿಂಗ್ ಈಸ್ ದ ಸಮರೈಸ್ಡ್ ಬ್ಯಾಲೆನ್ಸ್ ಶೀಟ್ ಆಫ್ ಹಿಂದೂಸ್ತಾನ್ ಕಂಪನಿ ಲಿಮಿಟೆಡ್ ಆಸ್ ಅಟ್ 31st of March 2010. ಶೇರ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ 12 lakhs, 9% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ 1 lakh 20, ಸೆಕ್ಯೂರಿಟಿ ಪ್ರೀಮಿಯಂ 60,000, ರಿಸರ್ವ್ ಫಂಡ್ 9 lakhs, ಕರೆಂಟ್ ಲಯಬಿಲಿಟಿ 2 lakh 70,000, ಫಿಕ್ಸ್ಡ್ ಅಸೆಟ್ಸ್ ಈಸ್ 18 lakhs, ಫಿಕ್ಸ್ ಕರೆಂಟ್ ಅಸೆಟ್ಸ್ ಈಸ್ 7 lakh 50,000. ದಿ ಪ್ರಿಫರೆನ್ಸ್ ಶೇರ್ಸ್ ವರ್ ರಿಡೀಮ್ಡ್ ಆನ್ 1/4/2010 ಅಟ್ ಎ ಪ್ರೀಮಿಯಂ ಆಫ್ 10% ಪರ್ ಶೇರ್, 10 rupees ಪರ್ ಶೇರ್. ಫಾರ್ ದಿಸ್ ಪರ್ಪಸ್ ಫೈನಾನ್ಸಿಂಗ್ ರಿಡೆಂಪ್ಷನ್ ಪಾರ್ಟ್ಲಿ 6,000 ಈಕ್ವಿಟಿ ಶೇರ್ಸ್ ಆಫ್ 10 each ವರ್ ಇಶ್ಯೂಡ್ ಅಟ್ ಎ ಪ್ರೀಮಿಯಂ ಆಫ್ 10% ಅಟ್ ದಿ ಶೇರ್ಸ್ ವರ್ ಫುಲ್ಲಿ ಸಬ್ಸ್ಕ್ರೈಬ್ಡ್ ಅಂಡ್ ಪೇಡ್ ಫಾರ್ past journal entries and to record the above transaction and prepare a balance sheet ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸೊ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕು, ಹಾಗೆ ಜರ್ನಲ್ ಎಂಟ್ರೀಸ್ ನು ಮಾಡಬೇಕಾಗುತ್ತೆ. ಈಗ ನಾವು ಜರ್ನಲ್ ಎಂಟ್ರೀಸ್ ಮಾಡೋಣ ಬೇಡ ಅಂತ ಹೇಳಲ್ಲ. ಜರ್ನಲ್ ಎಂಟ್ರೀಸ್ ವಿ ಹ್ಯಾವ್ ಟು ಪಾಸ್, ಅಫ್ ಕೋರ್ಸ್ ವಿ ಹ್ಯಾವ್ ಟು ಪಾಸ್. ಬಟ್ ನಾವು ರಿಡೆಂಪ್ಷನ್ ಮಾಡಬೇಕಾದ್ರೆ ನಾವು ಫಸ್ಟ್ ಏನ್ ಮಾಡಬೇಕು, ಎರಡು ಆಸ್ಪೆಕ್ಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಯಾವ್ದು? ಲೀಗಲ್ ಆಸ್ಪೆಕ್ಟ್ ಮತ್ತೆ ಫೈನಾನ್ಷಿಯಲ್ ಆಸ್ಪೆಕ್ಟ್. ಸಿ, ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಬಂದಾಗ ನಾವು ಎರಡು ಕಡೆಗೆ ಗಮನ ಕೊಡಬೇಕು. ಒಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕಡೆಗೆ, ಮತ್ತೆ ರಿಡೆಂಪ್ಷನ್ ಪ್ರೀಮಿಯಂ ಕಡೆಗೆ. ಕರೆಕ್ಟಾ? ಅಂದ್ರೆ ರಿಡೀಮ್ ಮಾಡಬೇಕಾದ್ರೆ ನಾವು ಏನ್ ಮಾಡ್ತಾ ಇದೀವಿ, ಪ್ರೀಮಿಯಂ ಅಲ್ಲಿ ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ. ಕರೆಕ್ಟಾ? ನೋಡಿ, 1,20,000 rupees ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಇದಕ್ಕೆ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನೆ? 10% ಪ್ರೀಮಿಯಂ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ದಿ ಪ್ರಿಫರೆನ್ಸ್ ಶೇರ್ಸ್ ವರ್ ರೆಡೀಮ್ಡ್ ಆನ್ 1/4/2010 ಅಟ್ ಎ 10 rupees ಅಂತ ಹೇಳ್ತಾ ಇದ್ದಾನೆ. 10 rupees ಪರ್ ಶೇರ್ ಅಂದ್ರೆ ಒಂದೇ, 10% ಅಂದ್ರೂ ಒಂದೇ. ಕರೆಕ್ಟಾ? 1,20,000 × 10% ಎಷ್ಟಪ್ಪ ಬರುತ್ತೆ? 12,000 rupees ಬರುತ್ತೆ. ಎಷ್ಟು ಬರುತ್ತೆ? 12,000 rupees. ಈಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಕೊಡಬೇಕು ಅಂದ್ರೆ ಮತ್ತೆ ಎರಡ್ ತರ ಬರುತ್ತೆ. ಒಂದು ಔಟ್ ಆಫ್ ಪ್ರಾಫಿಟ್ ಕೊಡಬೇಕು. ಏನ್ ಕೊಡಬೇಕು? ಇಲ್ಲ ಅಂದ್ರೆ ಫ್ರೆಶ್ ಇಶ್ಯೂ ಮಾಡಬೇಕು. ಕರೆಕ್ಟಾ? ಈಗ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ನಮಗೆ ರಿಸರ್ವ್ ಫಂಡ್ ಅಂತ ಹೇಳಿ ಎಷ್ಟು ಕೊಟ್ಟಿದ್ದಾನಪ್ಪ? 9 lakhs ಇದೆ. ಬಟ್ ನಮ್ಗೆ 9 lakhs ಬೇಕಾಗಿದೆಯಾ? ಬೇಕಾಗೇ ಇಲ್ಲ. ಕರೆಕ್ಟಾ? ನಮಗ್ ಬೇಕಾಗಿರೋದು ಎಷ್ಟಪ್ಪ? 1,20,000 rupees ಇದ್ರೆ ಸಾಕು. ಹೌದಾ ಇಲ್ವಾ? 1,20,000 rupees ಇದ್ರೆ ಸಾಕು. ಹೌದಾ ಇಲ್ವಾ? ಬಟ್ ಇಲ್ಲಿ ಫ್ರೆಶ್ ಆಗಿ ಎಷ್ಟು ಇಶ್ಯೂ ಮಾಡ್ತಾ ಇದ್ರಂತೆ? 6,000 ಶೇರ್ಸ್ ಇಶ್ಯೂ ಮಾಡ್ತಾ ಇದಾರೆ ಅಟ್ ದ ರೇಟ್ ಆಫ್ 10 rupees. ಎಷ್ಟು ಇಶ್ಯೂ ಮಾಡ್ತಾ ಇದ್ರೆ? 60,000 rupees ಇಶ್ಯೂ ಮಾಡ್ತಾ ಇದ್ರೆ. ಹಾಗಾದ್ರೆ ಫ್ರೆಶ್ ಆಗಿ 60,000 ಇಶ್ಯೂ ಮಾಡಿದ್ರೆ ನಾವು ರಿಡೆಂಪ್ಷನ್ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಗೆ 1,20,000 ಬೇಕಾಗಲ್ಲ. ಎಷ್ಟು ಮಾಡ್ಬೇಕಾಗುತ್ತೆ? 60,000 ನ ಎಲ್ಲಿಗೆ ಮಾಡೋಣ? CRR ಮಾಡೋಣ. ಫ್ರೆಶ್ ಇಶ್ಯೂ ಎಷ್ಟಾಯ್ತು? 60,000 ಆಯ್ತು. ಕರೆಕ್ಟಾ? ಈಗ ನಮಗೆ ರಿಡೆಂಪ್ಷನ್ ಪ್ರೀಮಿಯಂ ಎಷ್ಟಿದೆ? 12,000 rupees ಇದೆ. ನಮ್ಮ ಹತ್ರ ಓಲ್ಡ್ ಪ್ರೀಮಿಯಂ ಎಷ್ಟಪ್ಪ ಇದೆ? 60,000 ಇದೆ. ಇದು ಕೂಡ ಸಫಿಶಿಯಂಟ್ ಆಗಿದೆ. ಇದು ಕೂಡ ಏನಾಗಿದೆ? ಸಫಿಶಿಯಂಟ್ ಆಗಿದೆ. ಇದೆಯಾ ಇಲ್ವಾ ನಮ್ಮ ಹತ್ರ? ಸಫಿಶಿಯಂಟ್ ಆಗಿದೆ. ಹಾಗಾದ್ರೆ ಫೈನಾನ್ಶಿಯಲ್ ಆಸ್ಪೆಕ್ಟ್ ಅಲ್ಲಿ ಹೋದ್ರೆ ನಮ್ಮ ಹತ್ರ ಫ್ರೆಶ್ ಆಗಿ ಇಶ್ಯೂ ಮಾಡಿರೋದು 6,000. ಹೊಸದಾಗಿ ಪ್ರೀಮಿಯಂ ಎಷ್ಟು ಅಂತ ಹೇಳ್ತಾ ಇದ್ದಾನೆ? ಓಲ್ಡ್ ಶೇರ್ಸ್ ನ ಎಷ್ಟು ಪರ್ಸೆಂಟ್ ಪ್ರೀಮಿಯಂ ಗೆ? 10%. ಅಲ್ಲಿಗೆ 60,000 ಮೇಲೆ 10% ಎಷ್ಟಾಗುತ್ತೆ? 6,000. ಅಲ್ಲಿಗೆ ಟೋಟಲ್ ಎಷ್ಟಿದೆ? 66,000. ಇದರಲ್ಲಿ 12,000 ಮೈನಸ್ ಮಾಡ್ಕೊಂಡ್ರೆ ಇನ್ನೂ 4,000 rupees ಉಳ್ಕೊಳ್ಳುತ್ತೆ ನಮ್ಮ ಹತ್ರ. ಕರೆಕ್ಟಾ? ಅಲ್ಲಿಗೆ ಫ್ರೆಶ್ ಇಶ್ಯೂ ಮಾಡಿರೋದ್ರಿಂದ 66,000 rupees ಕ್ಯಾಶ್ ಬಂದಿದೆ. ಇನ್ನು ಉಳಿದಿರೋದು ಕರೆಂಟ್ ಅಸೆಟ್ಸ್ ಅಲ್ಲಿ ಕ್ಯಾಶ್ ಇದೆ ಅಂತ ಅನ್ಕೋಣ. ಎಷ್ಟು ಬೇಕಾಗುತ್ತೆ ನಮ್ಗೆ? 1,32,000 ಬೇಕಾಗುತ್ತೆ. 1,32,000 ನಲ್ಲಿ 66 ಹೋದ್ರೆ ಇನ್ ಎಷ್ಟಪ್ಪ ಬರುತ್ತೆ? 66,000 rupees ಕರೆಂಟ್ ಅಸೆಟ್ ಅಲ್ಲಿ ಕ್ಯಾಶ್ ಇದೆ ಅಂತ ಅನ್ಕೋಣ. ಓಕೆನಾ? ಈಗ ಮೊದಲನೇ ಜರ್ನಲ್ ಎಂಟ್ರಿ ತಗೋಣ.
ಮೊದಲನೇ ಜರ್ನಲ್ ಎಂಟ್ರಿ ಏನಪ್ಪ ಅಂತ ಹೇಳಿದ್ರೆ ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ರೆಡಮ್ಷನ್ ಪ್ರೀಮಿಯಂ ಅಕೌಂಟ್ ಡೆಬಿಟ್. ಕರೆಕ್ಟಾ? ಇದು 1,20,000, ಇದೆಷ್ಟು 12,000 ಟು ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ 1,32,000. ಕರೆಕ್ಟಾ? ಸಂಜೀವ್ ಎಲ್ಲಿ ಬಂದಿಲ್ವಾ? ಓಕೆ, ಎರಡನೇ ಕ್ವಶನ್ ನೋಡೋಣ. ಎರಡನೇ ಜರ್ನಲ್ ಎಂಟ್ರಿ ಫ್ರೆಶ್ ಆಗಿ ಇಶ್ಯೂ ಮಾಡುದು. ಕರೆಕ್ಟಾ? ಫ್ರೆಶ್ ಆಗಿ ಇಶ್ಯೂ ಮಾಡಿದಾಗ ದುಡ್ಡು ಎಷ್ಟು ಬಂದಿದೆ? ಬ್ಯಾಂಕ್ ಅಕೌಂಟ್ ಡೆಬಿಟ್ 66,000 ರುಪೀಸ್ ಕ್ಯಾಶ್ ಬಂದಿದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮುಖಾಂತರ ಎಷ್ಟು ಬಂದಿದೆ? 60,000 ಬಂದಿದೆ. ಸೆಕ್ಯೂರಿಟಿ ಪ್ರೀಮಿಯಂ ಅಂದ್ರೆ ಪ್ರೀಮಿಯಂ ಇಂದ ಎಷ್ಟು ಬಂದಿದೆ? 6,000 ಬಂದಿದೆ. ಕರೆಕ್ಟಾ? ಅಲ್ಲಿಗೆ ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂಡ್ ಅಟ್ ಪ್ರೀಮಿಯಂ ಅಂತ ಬರೀತಿ. ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಏನಿದೆಪ್ಪ? ನೆಕ್ಸ್ಟ್ ಪಾಯಿಂಟ್ ಈ ಕ್ಯಾಪಿಟಲ್ಗೆ ಅಂತ ಹೇಳಿ ಫಸ್ಟ್ ಮಾಡೋಣ. ಕ್ಯಾಪಿಟಲ್ ಎಲ್ಲಿಂದ ಯೂಸ್ ಮಾಡ್ಕೊಂಡಿದೀವಿ? ರಿಸರ್ವ್ ಫಂಡ್ ಇಂದ ಮಾಡ್ಕೊಂಡಿದೀವಿ. ರಿಸರ್ವ್ ಫಂಡ್ ಅಕೌಂಟ್ ಡೆಬಿಟ್ ಎಷ್ಟು ಬೇಕಾಗುತ್ತೆ? 60,000 ಮಾತ್ರ ಮಾಡ್ಕೊಳ್ತಾ ಇದೀವಿ. ಅದನ್ನ ಎಲ್ಲಿಗೆ ಹಾಕ್ತಿವಿ? ಸಿಆರ್ಆರ್ ಅಕೌಂಟ್ಗೆ. ಎಷ್ಟಾಗ್ತಾ ಇದೀವಿ? 60,000 ರುಪೀಸ್ ಆಗ್ತಾ ಇದೀವಿ. ನೆಕ್ಸ್ಟ್ ಪ್ರೀಮಿಯಂಗೆ. ಕರೆಕ್ಟಾ? ಪ್ರೀಮಿಯಂ ಎಲ್ಲಿಂದ ತಗೊಳ್ತಾ ಇದೀವಿ? ಓಲ್ಡ್ ಪ್ರೀಮಿಯಂ ಇಂದ ತಗೊಳ್ತಾ ಇದೀವಿ. ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಎಷ್ಟು? 12,000 ಟು ರೆಡಮ್ಷನ್ ಪ್ರೀಮಿಯಂ ಅಕೌಂಟ್. ರೆಡಮ್ಷನ್ ಪ್ರೀಮಿಯಂ ಅಕೌಂಟ್ ಎಷ್ಟಾಯ್ತು? 12,000 ರುಪೀಸ್ ಆಯ್ತು. ಎಲ್ಲ ಮುಗಿತಾ? ಎಲ್ಲ ಮುಗೀತು. ಈಗ ಲಾಸ್ಟ್ ಜರ್ನಲ್ ಎಂಟ್ರಿ ಏನಂತ ಬರೀತೀವಿ? ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ 1,32,000 ಟು ಬ್ಯಾಂಕ್ ಅಕೌಂಟ್ 1,32,000. ಬಂದ್ಬಿಡ್ತಾ? ಅಲ್ಲಿಗೆ ಎಲ್ಲ ಜರ್ನಲ್ ಎಂಟ್ರೀಸ್ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡೋಣ? ವಿ ಹ್ಯಾವ್ ಟು ಪ್ರಿಪೇರ್ ಎ ಬ್ಯಾಲೆನ್ಸ್ ಶೀಟ್. ಕರೆಕ್ಟಾ? ಬ್ಯಾಲೆನ್ಸ್ ಶೀಟ್ ಇಲ್ಲೇ ಮಾಡ್ಬಿಡ್ತೀನಿ ನೀಟಾಗಿ ನೋಡಿ. ಫಸ್ಟ್ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡಮ್ಷನ್. ಕರೆಕ್ಟಾ? ಆಫ್ಟರ್ ರಿಡಮ್ಷನ್ ಫಸ್ಟ್ ಶೇರ್ ಹೋಲ್ಡರ್ಸ್ ಇದನ್ನ ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಕರೆಯೋಣ. ಏನಂತ ಕರೆಯೋಣ? ಈಕ್ವಿಟಿ ಅಂಡ್ ಲಯಬಿಲಿಟಿ. ಈ ಈಕ್ವಿಟಿ ಅಂಡ್ ಲಯಬಿಲಿಟಿಲಿ ಫಸ್ಟ್ ಒನ್ ಏನ್ ಬರ್ತಾ ಇದೆ? ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರ್ತಾ ಇದೆ. ಕರೆಕ್ಟಾ? ನೋಡಿ, ನಮ್ಮ ಹತ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಲ್ರೆಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 12,00,000 ಇದೆ. ಕರೆಕ್ಟಾ? ಇದೆಯಾ ಇಲ್ವಾ? ಹೊಸದಾಗ ಮತ್ತೆ ಏನ್ ಮಾಡ್ತಾ ಇದೀವಿ? 60,000 ಶೇರ್ಸ್ ನ ಇಶ್ಯೂ ಮಾಡ್ತಾ ಇದೀವಿ. 60,000 ರೂಪಾಯಿದು. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 12,60,000 ರುಪೀಸ್ ಆಯ್ತು. ಎರಡನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಇದರಲ್ಲಿ ರಿಸರ್ವ್ ಫಂಡ್ ಒಟ್ಟು 9,00,000 ಇತ್ತು. ಕರೆಕ್ಟಾ? ಇದರಲ್ಲಿ 60,000 ರೂಪಾಯಿ ಮಾತ್ರ ಸಿಆರ್ಆರ್ ಹಾಕೊಂಡು ಇನ್ನ 8,40,000 ರೂಪಾಯಿ ನಮ್ಮ ಹತ್ರನೇ ಇದೆ. ಕರೆಕ್ಟಾ ಇಲ್ಲ? ಕರೆಕ್ಟ್ ಸರ್. ಸಿಆರ್ಆರ್ ಎಷ್ಟು ಹಾಕಿದೀವಿ? 60,000 ರೂಪಾಯಿ ಹಾಕಿದ್ವಿ. ಮತ್ತೆ 9 ಆಯ್ತು. ಕರೆಕ್ಟಾ? ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟಿದೆ ನೋಡಿ? ಸೆಕ್ಯೂರಿಟಿ ಪ್ರೀಮಿಯಂ ನಮ್ಮ ಹತ್ರ ಎಷ್ಟು ಉಳ್ಕೊಂಡಿದೆ? 54,000 ರುಪೀಸ್ ಉಳ್ಕೊಂಡಿದೆ. ಅಲ್ಲಿಗೆ ನಮ್ಮ ಹತ್ರ ಲಯಬಿಲಿಟಿ ಸೈಡ್ ಅಲ್ಲಿ ಎಲ್ಲಾ ಆಕ್ಚುಯಲ್ ಅಮೌಂಟ್ ಗಳು ಮುಗೀತು. ಈಗ ನೆಕ್ಸ್ಟ್ ಎರಡನೇದು ನಾನ್ ಕರೆಂಟ್ ಲಯಬಿಲಿಟಿ ಏನೂ ಇಲ್ಲ. ಮೂರನೇದು ಕರೆಂಟ್ ಲಯಬಿಲಿಟಿ ಎಷ್ಟಿದೆಯಪ್ಪ? ಕರೆಂಟ್ ಲಯಬಿಲಿಟಿ ನಮ್ಮ ಹತ್ರ 2,70,000 ಇದೆ. ಈಗ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಿ ಎಷ್ಟು ಬರುತ್ತಾ ಹೇಳಿ? 24,84,000 ಬಂದಿದ್ಯಾ? ಈಗ ಅಷ್ಟೇ ಅಸೆಟ್ ಸೈಡ್ ಇದೆಯಾ ಇಲ್ಲಿ ಬರ್ತಾ ನೋಡೋಣ. ಅಸೆಟ್ ಸೈಡ್ ಅಲ್ಲಿ ಓಕೆನಾ? ಫಸ್ಟ್ ನಾನ್ ಕರೆಂಟ್ ಅಸೆಟ್ಸ್ ಅದರಲ್ಲಿ ಅವನೇ ಹೇಳಿದ್ದಾನೆ ಏನಂತ? ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದ್ಯಪ್ಪ? 18 lakhs. ಕರೆಕ್ಟಾ? ಎರಡನೇದು ಕರೆಂಟ್ ಅಸೆಟ್ ಎಷ್ಟಪ್ಪ ಇದೆ? 7,50,000. ಇದರಲ್ಲಿ ಕ್ಯಾಶ್ ಇದೆ ಅಂತ ಅನ್ಕೊಂಡಿದೀವಿ. ಕರೆಕ್ಟಾ? ಅದಕ್ಕೆ ರಿಡಮ್ಷನ್ ಪ್ರೀಮಿಯಂ ಸಾರಿ ಫ್ರೆಶ್ ಇಶ್ಯೂ ಇಂದ ಎಷ್ಟಪ್ಪ ಬಂದಿದೆ ಕ್ಯಾಶು?
60,000 ಕ್ಯಾಶ್ ಬಂದಿದೆ ಕರೆಕ್ಟಾ ಬಂದಿದೆಯೇನಪ್ಪ ಮಾತಾಡ್ರು ಇದರಲ್ಲಿ ರಿಡೆಂಪ್ಷನ್ ಮಾಡಬೇಕು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಕೊಟ್ಟಿದ್ದೀವಿ 1,32,000 ಕೊಟ್ಟಿದ್ದೀವಿ ಇನ್ನು ಎಷ್ಟು ಬೇಕುತ್ತಪ್ಪ 11, 8, 7, 6 6,84,000 ಎಷ್ಟು ಬರ್ತಾ ಇದೆ 2484 ಕರೆಕ್ಟ್ ಆಗಿ ಬರ್ತಾ ಇದೆ ಕರೆಕ್ಟಾ ಸೊ ನಾವು ಹೆಂಗ್ ಮಾಡಿದ್ರು ನಾವು ಇಷ್ಟು ಪ್ರಾಬ್ಲಮ್ ಮಾಡಿದ್ವಿ ಅಲ್ವಾ ಅಷ್ಟು ಪ್ರಾಬ್ಲಮ್ ಅಲ್ಲೂ ಬ್ಯಾಲೆನ್ಸ್ ಶೀಟ್ ನೀಟಾಗಿ ಟ್ಯಾಲಿ ಆಗ್ತಾ ಇದೆ ಯಾಕೆ ಅಂದ್ರೆ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಹೋಗ್ತಾ ಇದೆ ಓಕೆನಾ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ಲರನ್ನು ಸರ್ ಇಲ್ಲಿ 1,20,000 ರಿಸರ್ವ್ ನಮ್ಗೆ 1,20,000 ಬೇಕಾಗಿರೋದು ಆದ್ರೆ ಕ್ವಶನ್ ಅಲ್ಲಿ ಅವನೇ ಏನಂತ ಹೇಳಿದಾನೆ 6,000 ಶೇರ್ಸ್ 10 ರೂಪಾಯಿ ಪ್ರಕಾರ ಫ್ರೆಶ್ ಆಗಿ ರಿಡೆಂಪ್ಷನ್ ಪರ್ಪಸ್ ಗೆ ಅಂತಾನೆ ಇಶ್ಯೂ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ 60,000 ದುಡ್ಡು ಬಂದ್ಮೇಲೆ ರಿಸರ್ವ್ ಫಂಡ್ ಇಂದ 1,27,000 ಬೇಕಾಗುತ್ತೆ ಎಷ್ಟು ಬೇಕಾಗುತ್ತೆ 60,000 ಆದ್ರೆ ಸಾಕು ಅರ್ಥ ಆಗ್ತಿದೆ ಎಲ್ಲರಿಗೂ ಬರ್ಕೊಳ್ಳಿ ಕ್ಲೀನ್ ಆಗಿ